ಚುನಾವಣೆ ಹೊಸ್ತಿಲಲ್ಲಿ ಸರ್ಕಾರ ಮೀಸಲಾತಿಯ ಗಿಫ್ಟ್ ಅನ್ನು ನೀಡಿದೆ. ಮುಸ್ಲಿಮರಿಗೆ ಬೊಮ್ಮಾಯಿ ಸರ್ಕಾರ ಮರ್ಮಾಘಾತವನ್ನ ಮಾಡಿದೆ. ಒಕ್ಕಲಿಗರು ಲಿಂಗಾಯತರ ಮತ ಗೆಲ್ಲುವ ಪ್ಲಾನ್ ಅನ್ನು ನಡೆಸ್ತಾ ಇದೆ. ಎರಡು ಪ್ರಬಲ ಸಮುದಾಯಗಳ ಓಲೈಕೆಗೆ ತಂತ್ರವನ್ನ ರೂಪಿಸಿದೆ. ಮುಸ್ಲಿಮರಿಗಿದ್ದ 2B ಮೀಸಲಾತಿಯನ್ನ ಸರ್ಕಾರ ರದ್ದುಪಡಿಸಿದೆ. ಮುಸ್ಲಿಮರು ಆರ್ಥಿಕ ಹಿಂದುಳಿದ ವರ್ಗಕ್ಕೆ ಸೇರ್ಪಡೆಯಾಗಿದ್ದಾರೆ. ಅಲ್ಪಸಂಖ್ಯಾತರಿಗಿದ್ದ ಶೇಕಡಾ 4ರಷ್ಟು ಮೀಸಲಾತಿಗೆ ಕೊಕ್ ನೀಡಲಾಗಿದೆ. ಎಸ್ಸಿ ಸಮುದಾಯಕ್ಕೆ ಒಳ ಮೀಸಲಾತಿಯನ್ನ ಸರ್ಕಾರ ಪ್ರಕಟ ಮಾಡಿದೆ. ಎಸ್ಸಿ ಎಡಗೈ 6% ಹಾಗೆ ಎಸ್ಸಿ ಬಲಗೈಗೆ 5.5% ಮೀಸಲಾತಿಯನ್ನ ಪ್ರಕಟ ಮಾಡಿದೆ. ಇದರ ಜೊತೆಗೆ 2C ಅಡಿ ಒಕ್ಕಲಿಗರಿಗೆ ಶೇಕಡಾ 6ರಷ್ಟು ಮೀಸಲಾತಿಯನ್ನ ಹೆಚ್ಚಳ ಮಾಡಲಾಗಿದೆ. ಒಕ್ಕಲಿಗರಿಗೂ ಸೇರಿ ಇತರೆ ಹಿಂದುಳಿದ ವರ್ಗಗಳಿಗೆ ಶೇಕಡಾ 6% ಮೀಸಲಾತಿಯನ್ನ ನೀಡಲಾಗಿದೆ. 2D ಅಡಿ ಲಿಂಗಾಯತರಿಗೆ ಶೇಕಡಾ 7ರಷ್ಟು ಮೀಸಲಾತಿಯನ್ನ ಹೆಚ್ಚಳ ಮಾಡಲಾಗಿದೆ. ಪಂಚಮಸಾಲಿ ಸೇರಿ ಲಿಂಗಾಯತರಿಗೆ ಶೇಕ್ ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ? ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಶೇಕಡಾ 7ರಷ್ಟು ಮೀಸಲಾತಿಯನ್ನ ಹೆಚ್ಚಳ ಮಾಡಲಾಗಿದೆ. ಮೀಸಲಾತಿ ಪರಿಷ್ಕರಣೆಯನ್ನ ಸಿಎಂ ರವರು ಘೋಷಣೆ ಮಾಡಿದ್ದಾರೆ. ಅಧಿಕೃತ ಘೋಷಣೆಯನ್ನ ಮಾಡಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ಬೊಮ್ಮಾಯಿ ನೇತೃತ್ವದ ಸಂಪುಟ ಸಭೆಯಲ್ಲಿ ಈ ರೀತಿಯ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಎಸ್ಸಿ ಎಸ್ಟಿ ಮೀಸಲಾತಿ ಹೆಚ್ಚಳಕ್ಕೆ ಕ್ರಮವನ್ನ ಕೈಗೊಂಡಿದ್ದೇವೆ. ಸಚಿವ ಸಂಪುಟ ಸಭೆ ಬಳಿಕ ಸಿಎಂ ಬೊಮ್ಮಾಯಿ ರವರು ಹೇಳಿಕೆಯನ್ನ ನೀಡಿದ್ದಾರೆ. ಈಗೇನು ಎಸ್ಸಿ ರಿಸರ್ವೇಷನ್ ಇದೆ, ಎಸ್ಸಿ ರಿಸರ್ವೇಷನ್ ಅಲ್ಲಿ ಎಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು. ಅವರವರ ಪಾಪ್ಯುಲೇಷನ್ ಅನುಗುಣವಾಗಿ ಮತ್ತು ಅವರ ಸ್ಟೇಟಸ್ ಅನುಗುಣವಾಗಿ ನ್ಯಾಯ ಸಿಗಬೇಕು. ನ್ಯಾಯ ಸಿಗಬೇಕಾದ್ರೆ ಆರ್ಟಿಕಲ್ 341(2) ಅನ್ವಯ ಇದು ಪರಿಶಿಷ್ಟ ಜಾತಿಗಳನ್ನು 4 ಗುಂಪಲ್ಲಿ ವರ್ಗೀಕರಣವನ್ನು ಅವರು ಮಾಡಿ ಶಿಫಾರಸು ಮಾಡಿದರು. ಗುಂಪು 2 ಎಸ್ಸಿ ರೈಟ್, ಗುಂಪು 3 ಟಚಬಲ್ಸ್, ಗುಂಪು 4ನೇದು ಅದರ್ಸ್. ಅದರ್ಸ್ ಅಂದರೆ ಸಣ್ಣ ಸಣ್ಣ ಕಮ್ಯುನಿಟಿ ಬಿಟ್ಟು ಉಳಿದಿರುವಂಥ, ಈ 3ರಲ್ಲಿ ಬಿಟ್ಟು ಉಳಿದಂಥ ಸಣ್ಣ ಸಣ್ಣ ಕಮ್ಯುನಿಟೀಸ್. ಅವರ ಶಿಫಾರಸಿನಂತೆ ಗುಂಪು 1 ಲೆಫ್ಟ್ಗೆ 6%ನ್ನು ಮೀಸಲಿಡಬೇಕನ್ನುವಂಥ ಶಿಫಾರಸಿತ್ತು. ಒಕ್ಕಲ್ಗಂಡ ಅದರ್ಸ್ಗೆ 4ದಿದ್ದು 6 ಆಗುತ್ತೆ. ಮತ್ತು ವೀರಶೈವ ಪಂಚಮಸಾಲಿ ಅಂಡ್ ಅದರ್ಸ್ 5 ಇದ್ದಿದ್ದು 7 ಆಗುತ್ತೆ, ಇನ್ಕ್ರೀಸ್ ಮಾಡಿದೆ. ಎರಡನೇದಾಗಿ ಪ್ರವರ್ಗ 1ನಲ್ಲಿ ಸುಮಾರು 13-14 ಮೈನಾರಿಟಿಯ ಉಪ ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ? ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.